ಗುಂಡ್ಲುಪೇಟೆಯ ಕೋಡಹಳ್ಳಿ ಸರ್ಕಾರಿ ಶಾಲೆ ಕುರಿತು ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಬಿಒ ಶಿವಮೂರ್ತಿ ಶಾಲೆಗೆ ಭೇಟಿಯನ್ನ ನೀಡಿ ಕೊಠಡಿನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಶಿಥಿಲಗೊಂಡ ಕೊಠಡಿ ಹಾಗೆ ಹಳ್ಳ ಬಿದ್ದಿರೋ ಶಾಲೆ ಕುರಿತಂತೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ಬಿರುಕು ಬಿಟ್ಟಿರೋ ಶಾಲಾ ಕೊಠಡಿ ಬೀಳುವ ಸ್ಥಿತಿಯಲ್ಲಿತ್ತು. ಅಲ್ಲಿಯೇ ಮಕ್ಕಳು ಪಾಠ ಕೇಳ್ತಾ ಇದ್ರು. ಇದಕ್ಕೆ ಎಚ್ಚೆತ್ತುಕೊಂಡ ಬಿಒ ಶಿವಮೂರ್ತಿ ಶಾಲೆಗೆ ಭೇಟಿಯನ್ನ ನೀಡಿದ್ದಾರೆ. ಶಾಲೆಯಲ್ಲಿನ ಮೂಲಭೂತ ಸೌಕರ್ಯದ ಕೊರತೆ ಬಗ್ಗೆ ಅಮೋಕ್ ಟಿವಿ ಸುದ್ದಿ ಮಾಡಿತ್ತು. ಸುದ್ದಿ ಸದ್ದಿಗೆ ಇವತ್ತು ಬಿಒ ಶಿವಮೂರ್ತಿ ಶಾಲೆಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಮೋಕ್ ಟಿವಿ ಜೊತೆ ಕೂಡ ಮಾತನಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಶಿವಮೂರ್ತಿ ಬಿಒ ಶಿವಮೂರ್ತಿ ಅವರು ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅಮೋಕ್ ಟಿವಿ ಸುದ್ದಿ ಸದ್ದಿಗೆ ಅಲ್ಲಿ ಮಕ್ಕಳಿಗೆ ಇದು ನೆರವಾಗುವಂತಹ ಒಂದು ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿ. ನೋಡಿ, ಶಾಲೆ ಗೋಡೆಗಳು ಎಲ್ಲಾ ಬಿರುಕು ಬಿಟ್ಟಿದ್ದಾವೆ. ಇದೇ ಒಂದು ಅವ್ಯವಸ್ಥೆಯಲ್ಲೇ ಕೂರಿಸಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು ಶಿಕ್ಷಕರು. ಅಲ್ಲಿ ಇಂತಹ ಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಪಾಠ ಕೇಳಬೇಕು, ಯಾವ ಟೈಮಲ್ಲಿ ಬಿರುಕು ಬಿಟ್ಟಿರೋ ಗೋಡೆ ಬೀಳುತ್ತಾ ಅನ್ನೋದು ಒಂದು ಭಯ ಇತ್ತು ಅಲ್ಲಿ. ನೋಡಿ, ಒಂದ್ ಕಡೆಗೆ ಅಮೋಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು, ಮತ್ತೊಂದೆಡೆಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿ. ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದನ್ನ ಕ್ರಮವನ್ನ ತೆಗೆದುಕೊಳ್ತೀವಿ, ಹಾಗೆ ಸರಿಯಾದ ರೀತಿಯಾಗಿ ಮಕ್ಕಳಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ, ಕೊಠಡಿಗೆ ದುರಸ್ತಿಯನ್ನ ಮಾಡ್ತೀವಿ, ಹಾಗೆ ಈ ರೀತಿಯಾಗಿ ತೊಂದರೆ ಆಗದೆ ಇರುವ ಹಾಗೆ ನಾವು ಎಚ್ಚರನ್ನ ವಹಿಸ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ರು. ಒಂದರಿಂದ ಏಳನೇ ತರಗತಿಯವರೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರು. ಅಲ್ಲಿ ಟೋಟಲ್ ಆಗಿ 164 ಮಕ್ಕಳು ಆ ಶಾಲೆಯಲ್ಲಿ ಇದ್ರು, ಓದ್ತಾ ಇದ್ರು. ಆದ್ರೆ ಮಕ್ಕಳಿಗೆ ಸರಿಯಾದ ರೀತಿಯಾಗಿ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಈಗ ಸತತವಾಗಿ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಸಪೋಸ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇದಕ್ಕೆ ಜವಾಬ್ದಾರರು ಯಾರು? ಹಾಗಾದ್ರೆ ಈ ಒಂದು ಸುದ್ದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಬಿಒ ಶಿವಮೂರ್ತಿ. ಇನ್ನು ಕೊಠಡಿ ಶಾಲೆಯ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿರ್ತಾರೆ, ಕೈಗೊಳ್ತೀವಿ ಅಂತ ಈಗಾಗಲೇ ಅಮೋಕ್ ಟಿವಿ ಹತ್ರ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ನಮಸ್ಕಾರ, ನನ್ನ ಹೆಸರು ಶಿವಮೂರ್ತಿ, ಬಿಒ ಗುಂಡ್ಲುಪೇಟೆ ತಾಲೂಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಹಳ್ಳಿ ಗುಂಡ್ಲುಪೇಟೆ ತಾಲೂಕು. ಇದು ತುರ್ತು ರಿಪೇರಿ ಸಂಬಂಧ, ಮಳೆ ಹಾನಿ ಸಂಬಂಧ ಆಮೇಲೆ
ಆಗಿದೆ ಆ ಸಂಬಂಧ ನನಗೆ ಕಳೆದ ತಿಂಗಳು ಕೂಡ ಅದು ರಿಪೇರಿ ಸಂಬಂಧ ಮಾಹಿತಿ ಬಂದಿತ್ತು ನಾನು ಸ್ಥಳ ಪರಿಶೀಲನೆ ಮಾಡಿದ್ದೇನೆ ಕಳೆದ ತಿಂಗಳು ಮತ್ತು ನಿನ್ನೆನೂ ಕೂಡ ಭೇಟಿ ಮಾಡಿದ್ದೇನೆ ಮತ್ತು 164 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಟೆಂತ್ ಕೊಠಡಿ ಇದೆ ಅದರಲ್ಲಿ ಎರಡು ಕೊಠಡಿ ಮನುಷ್ಯಗೆ ಬಳಸ್ತಾ ಇಲ್ಲ ನಾಲ್ಕು ಕೊಠಡಿ ಇದೆ ಅದರಲ್ಲಿ ಮೂರು ಚೆನ್ನಾಗಿದೆ ಇನ್ನು ಮೂರು ರಿಪೇರಿ ಆಗಬೇಕಾಗಿದೆ ಭೇಟಿ ಮಾಡಿದ್ದೀನಿ ಈಗಾಗಲೇ ಒಂದು ಕೊಠಡಿ ಮಂಜೂರಾತಿಗಾಗಿ ಜಿಲ್ಲಾ ಪಂಚಾಯತ್ಗೆ ಪ್ರಸ್ತಾವನೆ ಹೋಗಿದೆ ರಿಪೇರಿಗೂ ಕೂಡ ತಾಲೂಕು ಪಂಚಾಯತಿಗೆ ಸೇರಿಸಿದ್ದೀವಿ ಈ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ತಾ ಇದೆ ಕುರಿತಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಹಿತಿಯನ್ನು ನೀಡೋಲಕ್ಕೆ ಎಸ್ ಶಿವಕುಮಾರ್ ಈಗ ಗುಂಡ್ಲುಪೇಟೆ ಕೊಡಳ್ಳಿ ಸರ್ಕಾರಿ ಶಾಲೆ ಕುರಿತಂತೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು ಸುದ್ದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಬಿಒ ಶಿವಮೂರ್ತಿ ಶಾಲೆಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ ಏನೆಲ್ಲ ಭರವಸೆಯನ್ನು ಕೊಟ್ಟರು ಏನೆಲ್ಲ ಅಭಿವೃದ್ಧಿಯ ವಿಚಾರವಾಗಿ ಮಾತನಾಡಿದರು ಅಸ್ಮಿತಾ ಈಗ ಗುಂಡ್ಲುಪೇಟೆ ತಾಲೂಕು ಈ ಕೊಡಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಇದರ ದುಸ್ಥಿತಿ ಮತ್ತೆ ಮಕ್ಕಳಿಗೆ ಅಲ್ಲಿ ಏನು ಮೂಲಭೂತ ಸೌಕರ್ಯದ ಕೊರತೆ ಇದೆ ಇದರ ಬಗ್ಗೆ ನಾವು ನಮ್ಮ ಅಮೋಘ ವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ ಸುದ್ದಿಯನ್ನು ಬಿತ್ತರಿಸಿದ ಕೆಲವೇ ಒಂದು ಸ್ವಲ್ಪ ಇದರಲ್ಲಿ ನಮಗೆ ಅವರು ಶಿವಮೂರ್ತಿ ನಮ್ಮ ಸಂಪರ್ಕಕ್ಕೆ ಸಿಗ್ತಾರೆ ಸಂಪರ್ಕ ಸಿಕ್ಕ ನಂತರ ಅವರು ಒಂದು ಭರವಸೆಯನ್ನು ಕೊಟ್ಟ ಬಳಿಕವೇ ಅವರು ಶಾಲೆಗೆ ಭೇಟಿ ನೀಡಿದ್ದಾರೆ ಸ್ಮಿತಾ ಈಗ ಶಾಲೆಗೆ ಭೇಟಿ ನೀಡಿ ಅವರು ಒಂದು ನೂತನ ಕೊಠಡಿಗೆ ಜಿಲ್ಲಾ ಪಂಚಾಯತಿಗೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಶೀಘ್ರದಲ್ಲಿ ಅದರ ಕೆಲಸ ಪ್ರಾರಂಭವಾಗ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀನಿ ಅನ್ನೋ ಭರವಸೆಯನ್ನು ನೀಡಿದರೆ ಮತ್ತು ಈಗ ಏನು ಮಕ್ಕಳಿಗೆ ಏನು ಅಲ್ಲಿ ಶೌಚಾಲಯದ ಕೊರತೆ ಇತ್ತು ಅದನ್ನ ಶೀಘ್ರದಲ್ಲಿ ನಾವು ಸರಿಪಡಿಸಿ ಅಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಮಾಡ್ಲಿಕ್ಕೆ ಮತ್ತು ಮಕ್ಕಳು ಕೂರ್ಲಿಕ್ಕೆ ಒಂದು ಸುಸಜ್ಜಿತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆ ಮಾತುಗಳನ್ನ ಆಡಿದರೆ ಈಗ ನಮ್ಮ ಅಮೋಘ ಟಿವಿ ವರದಿ ನಂತರವಾಗಿ ಈಗ ಮಕ್ಕಳಿಗೆ ಒಂದು ಅನುಕೂಲ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಎಸ್ ಈಗ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾರ್ಯ ಆರಂಭ ಆಗುತ್ತೆ ಅಂದ್ರೆ ಮಕ್ಕಳು ಕೂಡ ಸೇಫ್ಟಿ ಆಗಿರ್ತಾರೆ ಎಲ್ಲ ಕೂಡ ನಾವು ಅಭಿವೃದ್ಧಿ ಮಾಡಲು ಮುಂದಾಗ್ತೀವಿ ಅಂತ ಭರವಸೆ ಕೊಟ್ಟರು ಹಾಗಾದ್ರೆ ಈಗಾಗಲೇ ಅವರು ಶಾಲೆಗೆ ಭೇಟಿ ನೀಡಿ ಅಲ್ಲಿ ಈಗ ಎಸ್ ಡಿ ಎಂ ಸಿ ಸಮಿತಿ ಇಲ್ಲ ಅಲ್ಲಿ ಆದ್ರೂ ಈಗ ಮಾಜಿ ಎಸ್ ಡಿ ಎಂ ಸಿ ಸದಸ್ಯರು ಏನಿದ್ರೆ ಅವರೊಟ್ಟಿಗೆ ಮಾತಾಡಿ ಈಗ ಶೀಘ್ರದಲ್ಲೇ ನಾವು ಕ್ರಮವನ್ನು ಕೈಗೊಳ್ತೀವಿ ಮಕ್ಕಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರುವಂತ ರೀತಿಯಲ್ಲಿ ನಾನು ಕ್ರಮ ವಹಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ರೆ ಈಗ ಅತಿ ಶೀಘ್ರದಲ್ಲಿ ಈಗ ಒಂದು ಕೊಠಡಿಯನ್ನ ಪ್ರಸ್ತಾವನೆ ಸಲ್ಲಿಸಿ ಈಗ ಅನುಮೋದನೆ ಆಗಿದೆ ಆ ಕೊಠಡಿಯನ್ನ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಆ ಕೊಠಡಿಯನ್ನ ಸಿದ್ಧಪಡಿಸಿ ಮಕ್ಕಳಿಗೆ ಅನುಕೂಲವಾಗ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತೀನಿ ಯಾವುದೇ ರೀತಿಯ ಲೋಪ ಆಗೋದಿಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಸ್ಮಿತಾ ಎಸ್ ಓಕೆ ಹಾಗಾದ್ರೆ ಈಗ ಪ್ರೆಸೆಂಟ್ ಆಗಿ ಮಕ್ಕಳು ಅಲ್ಲೇ ಶಾಲೆ ಅದೇ ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದಾರೆ ಹಾಗಾದ್ರೆ ಎಸ್ ಸ್ಮಿತಾ ಏನಂದ್ರೆ ಇಲ್ಲಿ ಹಳ್ಳಿಗಾಡಿನ ಪ್ರದೇಶ ಮಕ್ಕಳಿಗೆ ನೋಡಿ ಅಲ್ಲಿ ಏನು ಮೂಲಭೂತ ಸೌಕರ್ಯ ಇದೆ ಇವರು ಅಕ್ಷರ ಅವ್ರಿಗೆ ಆ ದಾಹ ಎಷ್ಟಿದೆ ಅಂದ್ರೆ ಮುರಿದು ಹೋಗಿ ಒಂದು ಏನು ಬಿರುಕು ಬಿಟ್ಟರೆ ಕೊಠಡಿಯಲ್ಲಿ ಕುಳಿತುಕೊಂಡು ಅವರು ಪಾಠವನ್ನ ಕೇಳುವಂತ ಸ್ಥಿತಿಯನ್ನ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಅದಾದ ನಂತರವಾಗಿ ಈಗ ನೋಡಿ ನಮ್ಗೆ ಒಂದು ಕರೆ ಬರುತ್ತೆ ಯಾರು ಮಕ್ಕಳಕ್ಕೂ ಆಯೋಗದ್ರು ಒಂದು ಕರೆಯನ್ನು ಮಾಡಿ ನಾವು ಅಮೋಘ ವಾಹಿನಿಯನ್ನ ನೋಡ್ತಾ ಇದೀವಿ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿವೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಆ ಸುದ್ದಿ ಪ್ರಸಾರದಿಂದ ಆವಾಗ ಅವರು ಬಿಒ ಅವ್ರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ಸ್ಮಿತಾ ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಒಂದು ಕಟ್ಟುನಿಟ್ಟ ಕ್ರಮ ಅಂದ್ರೆ ಏನು ಮೂಲಭೂತ ಸೌಕರ್ಯಗಳಿದೆಯೋ ಅದನ್ನೆಲ್ಲ ನಾವು ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಧನ್ಯವಾದಗಳು ನಮ್ಮ ಮಾಹಿತಿಗಾಗಿ ಎಸ್ ಈಗಾಗಲೇ ಅಲ್ಲಿ ಬಿಒ ಶಿವಮೂರ್ತಿ ಅವರು ಕೂಡ ಹೇಳಿದ್ರಂತೆ ಇನ್ನು ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಹೀಗೆ ಬಿಡೋದಿಲ್ಲ ಶೌಚಾಲಯ ನಿರ್ಮಾಣಕ್ಕೆ ಕೂಡ ಹಾಗೆ ಕೊಠಡಿ ನಿರ್ಮಾಣವೂ ಕೂಡ ನಾವು ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಹಾಗೆ ನಾನು ಅಧಿಕಾರಿಗಳ ಹತ್ರ ಕೂಡ ಈ ಕುರಿತಾಗಿ ನಾನು ಚರ್ಚೆ ಮಾಡ್ತೀನಿ ಅದ ನಂತರ ಇದನ್ನ ನಾವು ಕಾಮಗಾರಿಯನ್ನ ಶುರು ಮಾಡ್ತೀವಿ ಮಕ್ಕಳಿಗೆ ಅನುಕೂಲ ಆಗುವಂತಹ ದೃಷ್ಟಿಯಲ್ಲಿ ನಾವು ಇದನ್ನ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಎಸ್ ಇದು ಸರ್ಕಾರಿ ಶಾಲೆ ಅಂತಂದ್ರೆ ಇಷ್ಟೊಂದು ನೆಗ್ಲಿಜೆನ್ಸಿ ಬೇಡ ಅಮೋಘ ಟಿವಿ ಪದೇ ಪದೇ ಇಂತಹ ಸುದ್ದಿಗಳು ಬಿತ್ತರಿಸ್ತಾನೆ ಇದೆ ಆದ್ರೂ ಕೂಡ ಈ ಸುದ್ದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳು ಇರ್ತವೆ ಶಾಲೆಯಲ್ಲಿ ಕುಳಿತು ಪಾಠ ಕೇಳ್ತಾ ಇರ್ತಾರೆ ಇಫ್ ಇನ್ ಕೇಸ್ ಸಡನ್ ಆಗಿ ಏನಾದ್ರೂ ಮಳೆ ಬಂತು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವಾಗ ಜವಾಬ್ದಾರರು ಯಾರು ತಗೊಳ್ತಾರೆ ಅನ್ನೋದು ಕೂಡ ಅಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು ಹಾಗೆ ಅಲ್ಲಿ ಶಿಕ್ಷಕರು ಅವರು ಪ್ರಶ್ನೆ ಹಾಕ್ತಾ ಇದ್ದಾರೆ ಇನ್ನು ಏನಾದ್ರೂ ಸಪೋಸ್ ಜಾಸ್ತಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಬರ್ತಾರೆ ಆ ಟೈಮಲ್ಲಿ ಆದಷ್ಟು ಬೇಗ ಇದನ್ನ ಅಭಿವೃದ್ಧಿ ಮಾಡಿದ್ರೆ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮಾತಾಗಿತ್ತು ಎಸ್ ಇದ್ರ ಬಗ್ಗೆ ಸ್ವತಃ ಬಿಒ ಶಿವಮೂರ್ತಿ ಅವರು ಮಾತನಾಡಲಿಕ್ಕೆ ಅಮೋಘ ಟಿವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ನಮಸ್ತೆ ಸರ್ ಈಗಾಗಲೇ ಅಮೋಘ ಟಿವಿ ಸುದ್ದಿಗೆ ಎಚ್ಚೆತ್ತುಕೊಂಡಿದ್ದೀರಿ ಹಾಗೆ ಶಾಲೆಗೂ ಕೂಡ ಭೇಟಿಯನ್ನ ನೀಡಿದಿರಿ ಏನೆಲ್ಲ ಅಭಿವೃದ್ಧಿಯನ್ನ ಮಾಡ್ಬೇಕು ಅನ್ಕೊಂಡಿದ್ರಿ ಮೇಡಮ್ ಭೇಟಿ ಮಾಡಿದ್ವಿ ಅಲ್ಲ ಕಳೆದ ತಿಂಗಳೇ ಗೊತ್ತಾಗಿತ್ತು ಅದು ಆ ನಿಟ್ಟಿನಲ್ಲಿ ನಾವು ಒಂದು ಹೊಸ ಕೊಠಡಿಗೆ ಮಂಜೂರಾತಿಗೆ ಪ್ರಸ್ತಾವನೆ ಹೋಗಿದೆ ಮೇಡಮ್ ಜಿಲ್ಲಾ ಪಂಚಾಯತಿಗೆ
ಒಂದು ಹೊಸ ಕೊಠಡಿಗೆ ಆಗ್ತಾ ಇದೆ ಜೊತೆಗೆ ರಿಪೇರಿಗೂ ಕೂಡ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಸೇರಿಸಿದೆ ಅಲ್ಲ ಸರ್ ಈಗ ಪ್ರೆಸೆಂಟ್ ಆಗಿ ಮಕ್ಕಳು ಅಲ್ಲೇ ಕೂತು ಪಾಠ ಕೇಳ್ತಾ ಇದ್ದಾರಲ್ಲ ಇಲ್ಲ ಮೇಡಂ ಒಟ್ಟು 6 ರೂಮ್ 8 ರೂಮ್ ಇದೆ ಅದು ಡಮಾಲಿಶ್ ಆಗ್ತಾ ಇದೆ ಅದ ಎರಡು ಬಲಸಾಯಿ ಲಾಕ್ ಆಗಿದೆ ಇನ್ನ 6 ರೂಮ್ ಇದೆ ಮೇಡಂ ಅದರಲ್ಲಿ 3 ಚೆನ್ನಾಗಿದೆ ಮೂರು ರಿಪೇರಿ ಆಗಬೇಕು ಮೇಡಂ शौचालय समस्या शौचालय पंचायती वत मंजूर आगे संबंध अधिकारी जो इंजीनियर शुरुआती बेगने शुरु आगत मैडम मल नड़ीता मल स्वल शुरु बेग शुरु ಎಸ್ ಓಕೆ ಸರ್ ನಾವು ಕೂಡ ಭರವಸೆನ್ನ ಇಟ್ಟಿದ್ದೀವಿ ನಿಮ್ಮ ಮೇಲೆ ಆದಷ್ಟು ಬೇಗ ಶಾಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕೂಡ ನಮಗೆ ಭರವಸೆ ಇದೆ ನಿಮ್ಮ ಮೇಲೆ ಓಕೆ ಧನ್ಯವಾದಗಳು ಸರ್ ಅಮೋಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಎಸ್ಸಿಗ ಸ್ವತಃ ಬಿಒ ಶಿವಮೂರ್ತಿ ಅವರು ಕೂಡ ಹೇಳಿದ್ರು ನಾನು ಶಾಲೆಗೆ ಭೇಟಿಯನ್ನ ನೀಡಿದಿನಿ ಹಾಗೆ ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದಿನಿ ಆದಷ್ಟು ಬೇಗ ನಾವು ಕಾಮಗಾರಿಯನ್ನ ಶುರು ಮಾಡ್ತೀವಿ ಮಕ್ಕಳಿಗೆ ಅಲ್ಲಿ ಸರಿಯಾದ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲು ಆದಷ್ಟು ನಾವು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಈಗಾಗಲೇ ಅಮೋಕ್ ಟಿವಿ ಹತ್ರ ಭರವಸೆನ್ನ ಕೊಟ್ಟಿದ್ದಾರೆ